ದೇಶವೇ ಸಂಭ್ರಮಿಸುವ ಹಬ್ಬ ನಮ್ಮ ಸ್ವಾತಂತ್ರ್ಯೋತ್ಸವದ ಹಬ್ಬ. ಹಿಂದೆಲ್ಲ ದೆಹಲಿಯಲ್ಲಿ ನಡೆಯುವ ಸಂಭ್ರಮದ ಆಚರಣೆಯಲ್ಲಿ ಭಾಗವಹಿಸಲು ಕೇವಲ ಗಣ್ಯಾತಿಗಣ್ಯರಿಗೆ ಮಾತ್ರ ಅವಕಾಶ ಸಿಗ್ತಾ ಇತ್ತು. ಆದರೆ ಮೋದಿ ಸರ್ಕಾರ ಬಂದ ನಂತರ ಅಲ್ಲಿನ ಕಾರ್ಯಕ್ರಮದ ಚಿತ್ರಣವೇ ಬದಲಾಗಿದೆ. ತಮ್ಮ ಕ್ಷೇತ್ರಗಳಲ್ಲಿ ಸದ್ದಿಲ್ಲದೆ ಸಾಧನೆ ಮಾಡ್ತಾ ಇರುವಂತಹ ಸಾಮಾನ್ಯ ಜನರಿಗೂ ಕೂಡ ದೆಹಲಿಯ ಕಾರ್ಯಕ್ರಮಕ್ಕೆ ಹೋಗುವ ಅವಕಾಶ ಸಿಗ್ತಾ ಇದೆ. ದೇಶಾದ್ಯಂತದ 4,000 ಜನರಿಗೆ ಆಹ್ವಾನ. ಕೇಂದ್ರವು ಪಟ್ಟಿ ಮಾಡಿರುವ 4,000 ಅತಿಥಿಗಳನ್ನು 11 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಇವರಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣ ವರ್ಗದಿಂದ 1,000 ಮಂದಿ, ಯುವ ವ್ಯವಹಾರಗಳ ವರ್ಗದಿಂದ 600 ಮಂದಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವರ್ಗದಿಂದ 300 ಮಂದಿ, ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿಯಿಂದ ತಲಾ 300 ಮಂದಿ, ಬುಡಕಟ್ಟು ವ್ಯವಹಾರಗಳ ವರ್ಗದಿಂದ 350 ಜನ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಹಾಗೂ ಗಡಿ ರಸ್ತೆಗಳ ಸಂಸ್ಥೆ ಹಾಗೂ ರಕ್ಷಣಾ ಸಚಿವಾಲಯದಿಂದ ತಲಾ 200 ಜನ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಕ್ರೀಡಾ ವಿಭಾಗಗಳಿಂದ ತಲಾ 150 ಜನರನ್ನು ಕರೆಯಲಾಗಿದೆ. ಇದಲ್ಲದೆ ನೀತಿ ಆಯೋಗದ ವರ್ಗದಿಂದ 1,200 ವಿಶೇಷ ಅತಿಥಿಗಳಿದ್ದಾರೆ. ರಾಜ್ಯದಿಂದ ಈ ಬಾರಿ 56 ಜನರು ಕೇಂದ್ರದ ಆಹ್ವಾನದ ಮೇರೆಗೆ ಸ್ವಾತಂತ್ರ್ಯೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಈ ಪೈಕಿ ರೈತರು, ಶಿಕ್ಷಕರು, ವಿದ್ಯಾರ್ಥಿಗಳು, ಲಖಪತಿ ದೀದಿ ಮತ್ತು ಡ್ರೋನ್ ದೀದಿಯರು ಸೇರಿದ್ದಾರೆ. ಅಲ್ಲದೆ ನೀತಿ ಆಯೋಗವು ಕೆಲವಾರು ಜನರನ್ನ ಗುರುತಿಸಿ ಆಹ್ವಾನಿಸಿದೆ. ಇಂತಹ ವಿಶೇಷ ಆಹ್ವಾನಿತರಲ್ಲಿ ಕೆಲವು ಜನರ ಬಗ್ಗೆ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಗಡಿ ತಾಲೂಕು ಜೊಯ್ಡಾದ ನಿತ್ಯ ಹರಿದುವರ್ಣ ಕಾಡುಗಳ ಮಧ್ಯೆ ಇರುವ ರಮಣೀಯ ಗ್ರಾಮ ಕುಂಬಾರವಾಡ. ಶುಭೇಂದು ಹಾಗೂ ರೇಷ್ಮಾ ಇಲ್ಲಿ ವಾಸಿಸುವ ದಂಪತಿ. ಇವರು ಕಳೆದ 10 ವರ್ಷಗಳಿಂದ ಜೊಯ್ಡಾದಲ್ಲಿ ನಡೆಯುವ ಗೆಡ್ಡೆ ಗೆಣಸು ಮೇಳದ ಹಿಂದಿರುವ ಶಕ್ತಿಯಾಗಿದ್ದಾರೆ. ಶುಭೇಂದು ಕಾಳಿ ರೈತ ಉತ್ಪಾದನಾ ಕಂಪನಿಯ ಅಧ್ಯಕ್ಷರಾಗಿದ್ದರೆ ಅವರ ಶ್ರೀಮತಿ ರೇಷ್ಮಾ ಗೆಡ್ಡೆ ಗೆಣಸುಗಳ ಆಹಾರ ಸಿದ್ಧಪಡಿಸುವಲ್ಲಿ ಸಿದ್ಧಹಸ್ತರು. 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ನೀತಿ ಆಯೋಗ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾದವರ ನಿರ್ದೇಶನದಂತೆ ABP ಅಂದರೆ ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಂ ಅಡಿಯಲ್ಲಿ ಜೊಯ್ಡಾ ತಾಲೂಕಿನಿಂದ ವಿಶೇಷ ಆಮಂತ್ರಿತರಾಗಿ ಇವರು ಪಾಲ್ಗೊಳ್ಳಲಿದ್ದಾರೆ. ಇವರ ಮೂಲಕ ಕಾಡಂಚಿನ ಗ್ರಾಮದ ಜನರ ಯಶೋಗಾಥೆ ನವದೆಹಲಿಯ ಅಂಗಳಕ್ಕೂ ತಿಳಿಯುವಂತಾಗಿದೆ. ಹಾಗೆಯೇ ಬೆಂಗಳೂರಿನ ಸಖಿ ಒನ್ ಸ್ಟಾಪ್ ಸೆಂಟರ್ನಲ್ಲಿ ಕೇಂದ್ರ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡುತ್ತಿರುವ ಅಮಿತಾ ಅತ್ರೇಶ್ HR ಕೂಡ ವಿಶೇಷ ಆಹ್ವಾನಿತರಲ್ಲಿ ಒಬ್ಬರು. ಸಖಿ ಒನ್ ಸ್ಟಾಪ್ ಸೆಂಟರ್ ಖಾಸಗಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಹಿಂಸೆಯಿಂದ ನೊಂದ ಮತ್ತು ಸಂಕಷ್ಟದಲ್ಲಿರುವ ಮಹಿಳೆಯರಿಗೆ ಒಂದೇ ಸೂರಿನಡಿ ಸಮಗ್ರ ಬೆಂಬಲ ಮತ್ತು ಸಹಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುವ ಸಂಸ್ಥೆಯಾಗಿದೆ. ಹೀಗೆ ಸಾಮಾನ್ಯ ಜನರಿಂದ ಹಿಡಿದು ಎಲೆಮರೆಯ ಕಾಯಿಯಂತೆ ಸಾಧನೆ ಮಾಡುತ್ತಿರುವವರನ್ನು ಗುರುತಿಸಿ ವಿಶೇಷ ಆಹ್ವಾನ ನೀಡ್ತಾ ಇರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯ. ಸ್ವತಃ ಕೇಂದ್ರ ಸರ್ಕಾರವೇ ಪ್ರಯಾಣದ ಖರ್ಚನ್ನೆಲ್ಲ ಭರಿಸಿ ಅವರನ್ನೆಲ್ಲ ಕರೆಸಿಕೊಳ್ತಾ ಇರುವುದು ಕೂಡ ಆದರಣೀಯ ಕಾರ್ಯವಾಗಿದೆ.